ಜಮ್ಮುನಲ್ಲಿದ್ದಾಗ ಪುಲ್ವಾಮಾ ಅಟ್ಯಾಕ್ ಆಗಕ್ಕೆ ಮುಂಚೆ ಸೊ ಜಮ್ಮುನಲ್ಲಿದ್ರು ಅವರು ಅವ್ರಿಗೆ ಡ್ಯೂಟಿ ಮಾಡುವಾಗ ಗುಂಡೇಟ್ ಬಿದ್ದು ಕಿವಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಕಿವಿ ಅದು ತಾಗಿದೆ ಒಳಗಡೆ ಗಾಯ ಆಗಿತ್ತು ಒಂದು ವಾರ ನಮ್ಮ ಹತ್ರ ಮಾತಾಡಿಲ್ಲ ಏನಿಲ್ಲ ಪುಲ್ವಾಮಾ ಅಟ್ಯಾಕ್ ಆಗಿದ್ದ ಕೂಡ ನನ್ನ ಬರ್ತ್ಡೇ ದಿನ ನನ್ನ ಲೈಫ್ ಲಾಂಗ್ ಅದನ್ನು ಮರೆಯೋಕ್ಕೆ ಆಗಲ್ಲ ಗುರುವಾರ ತಿರ್ಕೊಂಡಿದ್ದು ಸರ್ ಅದು ನಿಮಗೆ ದಿನನಿತ್ಯದ ಕೆಲಸ ಆದರೆ ನಿಮಗೋಸ್ಕರ ಕಾಯ್ತಿರ್ತಾರಲ್ಲ ಅವ್ರಿಗೆ ಅದೊಂಥರ ಏನಂತೀರ ಜೀವನ ಕೈಯಲ್ಲಿ ಇಟ್ಕೊಂಡು ಅವ್ರು ಬದುಕ್ತಿರ್ತಾರೆ ನೀವು ನಮ್ಮೆಲ್ಲರ ಜೀವನ ಕಾಪಾಡ್ತಿರ್ತೀರ ಆದರೆ ನಿಮ್ಮ ಜೀವಕ್ಕೋಸ್ಕರ ಅವ್ರು ಇವ್ರು ಕಾಯ್ತಾ ಇರ್ತಾರೆ ಒಂದು ವಾರ ಅವ್ರು ನಮ್ಮ ಜೊತೆ ಸರಿಯಾಗಿ ಮಾತಾಡಿಲ್ಲ ನಾನು ಇಲ್ಲಿಂದ ಅಲ್ಲೋ ಅಂತ ಜೋರಕ್ಕೆ ಎರಚಿದ್ರು ಅವ್ರು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಅಲ್ಲಿಯೂ ಬಂದಾಗಲೂ ಗೊತ್ತಾಗಿದೆ ಅವ್ರ ಕಿವಿಗೆ ಏಟಾಗಿದೆ ಅಂತ ಸರ್ ನೀವು ಅಳ್ಬೇಡ ಅಂತ ಹೇಳ್ತೀರಾ ಅವ್ರು ಹೆಂಗ್ ಅಳ್ದೆ ಇರ್ತಾರೆ ಹೇಳಿ ಅಲ್ವಾ ಯಜಮಾನ್ರಿಗೆ ಹಿಂಗಾದಾಗ ಧೈರ್ಯ ಇರ್ಬೇಕು ಬಟ್ ಥ್ಯಾಂಕ್ ಯು ಸೋ ಮಚ್ ಯಾಕೆ ಧನ್ಯವಾದ ಮಾತಾಡ್ತಾರೆ ಅವ್ರಿಗೇನು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಗಂಡ ದುಡ್ಡು ಕಳಿಸ್ತಾನೆ ಆರಾಮಾಗಿದ್ದಾಳೆ ಅಂತ ಬಟ್ ನಮ್ಮ ಲೈಫು ಬೇರೆನೆ ಇರುತ್ತೆ ಅದು ನನ್ನಂತ ಹೆಣ್ಣು ಇನ್ನೊಬ್ಳು ಮಿಲಿಟರಿ ಕಳಿಸಿರ್ತಾಳಲ್ಲ ಅವಳಿಗೆ ಮಾತ್ರ ಗೊತ್ತು ನನ್ನ ನೋವು ಏನು ಅಂತ ಬಿಕಾಸ್ ಎಲ್ಲರತ್ರನು ಕೇಳ್ಕೊಳ್ಳೋದು ಇಷ್ಟೇ ಅವರು ಮನುಷ್ಯರೇ ರೆಸ್ಪೆಕ್ಟ್ ಕೊಡಿ